ಅಲ್ಲ, ಫಲಿತಾಂಶ ಏನು? ಹಾಸನ ಜಿಲ್ಲೆಯ ಮತದಾರರು ಇನ್ನು ಎರಡು ರೌಂಡ್ ಟೋಟಲ್ ನನಗೆ ಸಿಕ್ಕಿಲ್ಲ. ಬಹುಶಃ 5.5 ಲಕ್ಷ ಮತಗಳನ್ನ ಬಿಜೆಪಿ ಪರವಾಗಿ ಮತ ಹಾಕಿದ್ದಾರೆ ಅಂತ ನನಗೆ ಟೋಟಲ್ ನ್ಯೂಸ್ ಸಿಕ್ಕಿದೆ. ಮೊದಲನೇದಾಗಿ ನಾನು ಜಿಲ್ಲೆಯ ಮತದಾರರಿಗೆ, ನಾನು ಕೇವಲ ಚುನಾವಣೆಯ 2-3 ದಿವಸ ಹಿಂದೆ ತೀರ್ಮಾನ ತಗೊಂಡ ಘೋಷಣೆ ಆದ್ರಿಂದ ಬಿಜೆಪಿಗೆ ಸೇರಿದ ಮೇಲೆ ನನಗೆ ಗೌರವಿಸಿ ಬಿಜೆಪಿ ಪರವಾಗಿ ಅಷ್ಟು ಈ ಪಾರ್ಲಿಮೆಂಟ್ ಅಲ್ಲಿ ವೋಟ್ ಹಾಕಿದಕ್ಕೆ ಮೊದಲನೇದಾಗಿ ಮತದಾರರಿಗೆ ಕೃತಜ್ಞತೆಗಳನ್ನ ಈ ಸತ್ರದಲ್ಲಿ ಸಲ್ಲಿಸೋಕೆ ನಾನು ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಪಕ್ಷದ ಡಿಫೀಟೆಡ್ ಕ್ಯಾಂಡಿಡೇಟ್ಗಳು, ಶಕ್ತಿ ಕೇಂದ್ರದ ಅಧ್ಯಕ್ಷಗಳು, ಪ್ರಮುಖರುಗಳು, ಅವ್ರದೇ ಆದಂತಹ ಶಕ್ತಿ ಮೀರಿ ಸಂಘಟನೆಗಳು ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಬಹುಶಃ ಕಳೆದ ಬಾರಿ ಕೇವಲ 1,68,000 ಮತ ಬಂದಿತ್ತು, ಈ ಬಾರಿ 5,30,000 ಮತ ಹಾಕ್ಸಿದ್ದಾರೆ ಅಂದ್ರೆ ದಟ್ ಕ್ರೆಡಿಟ್ ಗೋಸ್ ಟು ಮೈ ಪಾರ್ಟಿ ಲೀಡರ್ಸ್, ಮತ್ತೆ ಮತದಾರರು, ಮತ್ತೆ ನರೇಂದ್ರ ಮೋದಿ ಅವರ ಒಂದು ಹೆಸರು. ಮತ್ತೆ ನರೇಂದ್ರ ಮೋದಿ ಅವರು ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಇದು ನಾನು ಚುನಾವಣೆ ಸಂದರ್ಭದಲ್ಲಿ ಅವಾಗವಾಗ ಮಾತಾಡ್ತಾ ಇದ್ದೆ, ಭಾಷಣ ಮಾಡಬೇಕು, ನೀವೆಲ್ಲ ಇದ್ರಿ, ಹೇಳ್ತಾ ಇದ್ದೆ. ಯಾವುದೇ ಕಾರಣದಿಂದ 305 ಕಡಿಮೆ ಬರೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಅವಾಗ ಹೇಳ್ತಾ ಇದ್ದೆ, ಯಾರು ಕೂಡ ಒಪ್ಪಿರಲಿಲ್ಲ. ಈಗ ಬಿಜೆಪಿ ಅಲೋನೆ 291 ಲೀಡು ತೋರಿಸ್ತಾ ಇದ್ದಾರೆ ಅಂತಂದ್ರೆ ಇಡೀ ದೇಶದ ಜನರು, ಭಾರತ ದೇಶಕ್ಕೆ ಬಿಜೆಪಿ ಪಕ್ಷ ಅವಶ್ಯಕತೆ ಇದೆ. ದೇಶದ ಸುಭದ್ರತೆಗೆ, ದೇಶದ ರಕ್ಷಣೆಗೆ, ಜನರ ಒಂದು ವಿಶ್ವಾಸಕ್ಕೆ ಬಿಜೆಪಿ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಜನ ಇದನ್ನ ಮನಸ್ಸು ಮಾಡಿ ಇವತ್ತು ಗಠಬಂಧನವಿಲ್ಲ, ಯಾವ ಬಂಧನವಿಲ್ಲ. ಈ ಓನ್ಲಿ ಬಂಧನ ಯಾವುದು ಅಂತಂದ್ರೆ ದೇಶ ಭದ್ರ, ದೇಶ ಭದ್ರತೆಗೆ ಇವತ್ತು ಜನ ಮತ ಹಾಕಿದ್ದಾರೆ ಅಂತ ಹೇಳಿ ನಾನಾರು ಭಾವಿಸ್ತೀನಿ. ಬಹುಶಃ ಅದೇ ರೀತಿ ಹಾಸನದಲ್ಲೂ ಕೂಡ ನನಗೆ ಇಷ್ಟು ಓಟ್ನ ಹಾಕಿರ್ತಕ್ಕಂಥದ್ದು, ನನ್ನ ರೀಡಿಂಗ್ ಚುನಾವಣೆಯಲ್ಲಿ ಕಡಿಮೆ ಆಗಿರ್ತಕ್ಕಂಥ ಮತ 50,000 ಮತ ಮಾತ್ರ ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲಿ ಆಗಿರೋದು. ನನ್ನ ವೇರಿಯೇಷನ್ ನಾನೇ ಎಷ್ಟು ಇಟ್ಕೊಂಡಿದ್ದೆ ಅಂತಂದ್ರೆ 5.85-5.90 ಅನ್ನೋ ಒಂದು ಭಾವನೆ ಟೋಟಲ್ ಸೆಕ್ಯೂರ್ ಮಾಡ್ತೀನಿ. ಬಿಎಸ್ಪಿನೂ ಕೂಡ ಒಂದು 60,000-70,000 ಮತ ತಕೋತೇನೆ ಅಂತ ನಾನು ಭಾವಿಸಿದ್ದೆ. ಬಹುಶಃ ಅಲ್ಲಿ ಫೇಲ್ಯೂರ್ ಆಗಿದ್ದೀನಿ, ಅದರಲ್ಲಿ ಇದೇನಿಲ್ಲ. ಬಹುಶಃ ಅಷ್ಟಾದ್ರೂ ಹಾಸನದಲ್ಲಿ ಇತಿಹಾಸ ಇದು. ಇವತ್ತು ಇಷ್ಟು 47-48% ಬಿಜೆಪಿ ಪರ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಗುಡ್ ಸೈನ್ ಆಫ್ ಫ್ಯೂಚರ್ ಬಿಜೆಪಿ ಹಾಸನ್ ಡಿಸ್ಟ್ರಿಕ್ಟ್. ನೋಡಿ, ದೇವೇಗೌಡರಿಗೆ ನಾನು ಮೊದಲೇ ಹೇಳಿದ್ದೆ, ಹಿರಿಯವರು ನೀವು ಹಾಸನ ಬಿಟ್ಟು ಹೋಗ್ಬೇಡಿ, ನೀವು ಇಲ್ಲಿ ನಿಲ್ಬೇಕು, ಅಲ್ಲಿ ಸುಮಲತ್ತನ ಕೊಡಿ, ನೀವು ಇಲ್ಲಿ ಇದ್ಬಿಡಿ, ಕೊನೆ ಕಾಲದಲ್ಲಿ ಯಾಕೆ ಬದಲಾವಣೆ ಮಾಡ್ತೀರಂತೇಳಿ. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ತಾತ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಮೈತ್ರಿಯನ್ನ ಉಪಯೋಗಿಸ್ಕೊಂಡು ಮೊಮ್ಮಕ್ಕಳನ್ನ ರಾಜಕೀಯವಾಗಿ ದಡ ಸೇರಿಸಬೇಕು ಅನ್ನೋದು ಒಂದು ತೀರ್ಮಾನ ಮಾಡೋದು ಬಿಟ್ರೆ ಪಕ್ಷಕ್ಕೆ ದುಡಿದವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಮಾಡಲಿಲ್ಲ, ಪಕ್ಷನ ಭದ್ರ ಮಾಡಬೇಕು ಅಂತಾನೂ ಮಾಡಲಿಲ್ಲ. ಈ ಮೈತ್ರಿ ಉಪಯೋಗಿಸ್ಕೊಂಡು ರಾಜಕೀಯವಾಗಿ ಅವರನ್ನ ದಡ ಸೇರಿಸಬೇಕು ಅಂತ ಮಾಡಕ್ ಹೋದ್ರು. ಬಹುಶಃ ಈಗ ಅವ್ರಿಗೆ ಅರಿವಾಗಿದೆ ಅಂತ ನನಗೆ ಅನಿಸ್ತದೆ.